ಇವತ್ತಿನ ಸ್ಪೆಷಲ್ ಬಾಯಲ್ಲಿ ನೀರು ಬರ್ಸೋಹಂತ ಈರುಳ್ಳಿ ಚಟ್ನಿ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಹೋಟೆಲ್ಗೆ ಹೋದರೆ ಇಡ್ಲಿ ಜೊತೆ ಈರುಳ್ಳಿ ಚಟ್ನಿ ಕೊಡ್ತಾರೆ. ತಿನ್ನೋದಕ್ಕೆ ಖಾರವಾಗಿ ಎಕ್ಸಲೆಂಟ್ ಆಗಿರುತ್ತೆ. ಇಡ್ಲಿ ಜೊತೆ ಏನು ದೋಸೆ ರೊಟ್ಟಿ ಚಪಾತಿ ಜೊತೆನೂ ಸೂಪರ್ ಆಗಿರುತ್ತೆ. ಜೊತೆಗೆ ಅನ್ನಕ್ಕೂ ಹಾಕೊಂಡು ಕಳ್ಸ್ಕೊಂಡು ತಿನ್ಬೋದು. ಅಂತಹ ಎಕ್ಸಲೆಂಟ್ ರೆಸಿಪಿ ಇದು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು 4-5 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದ್ರ ಬದಲು ಏನು ಸೇರಿಸ್ಬೇಕು ಅಂತ ವಿಡಿಯೋ ಮುಂದೆ ಹೇಳ್ತೀನಿ. ಹಾಗೆಯೇ ಇಲ್ಲಿ 3 ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. 3 ಈರುಳ್ಳಿ 4-5 ಜನಕ್ಕೆ ಚಟ್ನಿನ ಆರಾಮಾಗಿ ಮಾಡಬಹುದು. ನೋಡಿ, ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಲೈಟಾಗಿ ಬಾಡಿಸ್ಕೊತಾ ಇರಬೇಕಾದ್ರೆ ಇದಕ್ಕೆ ನಾನು ಒಂದು 6-7 ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಜಾಸ್ತಿ ಸೇರಿಸಬಹುದು, ಆದರೆ ಸೇರಿಸಿದ್ರೆ ಏನಾಗುತ್ತೆ ಅಂದರೆ ಚಟ್ನಿ ಕಲರ್ ಚೇಂಜ್ ಆಗಿ ಹೋಗುತ್ತೆ, ಕೆಂಪಗೆ ಬರಲ್ಲ. ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು 5 ಗುಂಟೂರು ಮೆಣಸಿನಕಾಯಿ, ಹಾಗೆ ಒಂದು 4 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ, ಬ್ಯಾಡಗಿ ಮೆಣಸಿನಕಾಯಿ ಕಲ್ಲರಿಗೆ. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಬರೀ ಗುಂಟೂರು ಮೆಣಸಿನಕಾಯಿನ ಸೇರಿಸ್ಬೋದು. ಎಲ್ಲ ಸಾಮಗ್ರಿಗಳನ್ನ ಲೋ ಫ್ಲೇಮಲ್ಲಿ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಬಿಸಿನಲ್ಲೇ ಬಾಡಿಸಿದರೆ ಹುಣಸೆ ಹಣ್ಣು ನುಣ್ಣಕ್ಕೆ ರುಬ್ಬುತ್ತೆ ಅಂತ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ. ಹಾಗೆಯೇ ನೋಡಿ, 1/4 ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಿದ್ದೀನಿ. ಅಕಸ್ಮಾತ್ ನಿಮಗೆ ಬೆಳ್ಳುಳ್ಳಿ ಬೇಡ ಅಂತ ಸ್ಕಿಪ್ ಮಾಡಿದರೆ ಇಂಗಿನ ಪುಡಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಈ ಸ್ಟೇಜ್ನಲ್ಲಿ. ಈ ಎಲ್ಲ ಸಾಮಾನು ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳೋಣ. ಅಕಸ್ಮಾತ್ ಬಾಡಿಸೋಕ್ಕೂ ಟೈಮ್ ಇಲ್ಲ, ಅರ್ಜೆಂಟಾಗಿ ನಾವು ಚಟ್ನಿ ಮಾಡಬೇಕು ಅಂದರೆ ಈ ಎಲ್ಲ ಸಾಮಾನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿಕೊಂಡು ಒಂದು ಸ್ಟ್ರಾಂಗ್ ಆಗಿ ಒಗ್ಗರಣೆ ಕೊಟ್ಟರೆ ಅದೊಂಥರ ರುಚಿಯಾಗಿರುತ್ತೆ. ಈಗ ನೋಡಿ, ಲೈಟಾಗಿ ಬಾಡಿದೆ, ಎಲ್ಲ ಆರಲಿ. ಆರಿದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಬಿಕೊಳ್ಳೋಣ. ಎಲ್ಲ ಸಾಮಾನು ಚೆನ್ನಾಗಿ ಆರಿದೆ, ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಮೆಣಸಿನಕಾಯಿ ಇನ್ನೂ ಜಾಸ್ತಿ ಹಾಕೋಬಹುದು, ಇಲ್ಲ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಮೆಣಸಿನಕಾಯಿ ಕಮ್ಮಿ ಮಾಡ್ಬೋದು. ಎಲ್ಲ ಸಾಮಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ. ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈ ಚಟ್ನಿಗೆ ಮಾತ್ರ. ನುಣ್ಣಕ್ಕೆ ರುಬ್ಕೊಂಡ್ರೆ ಮಾತ್ರ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಇದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬೋದು. ರುಚಿಯಾಗೇ ಇರುತ್ತೆ, ಖಾರ ಅಷ್ಟು ಕಾಣಲ್ಲ ಎಣ್ಣೆ ಜಾಸ್ತಿ ಹಾಕಿದರೆ. ನಾನು ಇವತ್ತಿಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಇದಕ್ಕೆ ಇಂಗಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಇಂಗಿನ ಪುಡಿ ರುಬ್ಬೇಕಾದ್ರೆ ಹಾಕಲಿಲ್ಲ ಅಂದರೆ ಈಗ ಇಂಗಿನ ಪುಡಿನ ಸೇರಿಸ್ಕೋಬಹುದು ಒಗ್ಗರಣೆ ಹಾಕೋ ಟೈಮಲ್ಲಿ. ಈಗ ಸಿಂಪಲ್ ಆಗಿರೋಂಥ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆನ ರುಬ್ಬಿರೋಂಥ ಚಟ್ನಿ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೆ. ರುಚಿಯಾದಂತಹ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ತುಂಬಾ ಸಿಂಪಲ್. ನಿಮಗೆ ಬಾಡ್ಸೋಕ್ಕೆ ಟೈಮ್ ಇದೆ ಅಂದರೆ ಬಾಡಿಸ್ಬಹುದು ಈ ಸಾಮಾನೆಲ್ಲ, ಇಲ್ಲಾಂದರೆ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಸೂಪರ್ ಆಗಿರೋಂಥ ಈರುಳ್ಳಿ ಚಟ್ನಿ ದಿಢೀರಾಗಿ ರೆಡಿಯಾಗಿರುತ್ತೆ. ಯಾವಾಗಲೂ ತೆಂಗಿನಕಾಯಿ ಅಥವಾ ಹುರುಗಡಲೆ ಚಟ್ನಿ ತಿಂದು ಬೇಜಾರಾದಾಗ ಈ ರೀತಿ ವಿಭಿನ್ನವಾಗಿ ಈರುಳ್ಳಿನಲ್ಲಿ ಕರ್ಕಾರವಾಗಿ ಚಟ್ನಿ ಮಾಡ್ಕೊಂಡು ತಿಂದಿದ್ದೆ ಸಖತ್ತಾಗಿರುತ್ತೆ. ಇಡ್ಲಿ ಜೊತೆ ಅಂತೂ ಎಕ್ಸಲೆಂಟ್ ಕಾಂಬಿನೇಷನ್ ಇದು. ಈ ಚಟ್ನಿನ 2-3 ದಿನದವರೆಗೆ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಬೋದು, ತುಂಬಾ ಫ್ರೆಶ್ ಆಗಿರುತ್ತೆ. ತೆಂಗಿನಕಾಯಿ ಉಪಯೋಗಿಸಿಲ್ಲ ಅಲ್ವಾ, ಹಾಗಾಗಿ ಇದು ಕೆಟ್ಟೋಗೋ ಚಾನ್ಸೇ ಇಲ್ಲ. ಇದನ್ನು ಇಡ್ಲಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಹಾಗೆಯೇ ಬಿಳಿ ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವಾಗ ಥ್ಯಾಂಕ್ ಯು, ಬೈ ಬೈ, ಸಿ ಯು.